ಲೋನ್ ಲೋನ್ ಅಮೌಂಟ್ ಎಲ್ಲ ಎಷ್ಟು ನಿಮಗೆ ಅಪ್ ಟು 4 ಲಕ್ಷ ತನಕ ಲೋನ್ ಅವೈಲೇಬಲ್ ಓಕೆ ಅಪ್ ಟು 5 ಲಕ್ಷ ತನಕ ಲೋನ್ ಆಗುತ್ತೆ ಸರ್ ಇದು ಅಪ್ ಟು 5 ಲಕ್ಷವರೆಗೂ ಹೋಗುತ್ತೆ 7 ಲೋನ್ಗೆ ಹೋಗ್ತೀನಿ ಅಂದ್ರೆ ಅಪ್ ಟು ನಿಮಗೆ ಒಂದು 3 ಲಕ್ಷ ತನಕ ಆಗುತ್ತೆ ಲೋನ್ 3 ಲಕ್ಷ ವರೆಗೂ ಲೋನ್ ಆಗುತ್ತೆ ಇಡೀ ಮೈಸೂರಲ್ಲಿ ಸರ್ ನಂಬರ್ 1 ಸಿಂಗಲ್ ಓನರ್ಸ್ ವೆಹಿಕಲ್ ಸಿಗಬೇಕು ಅಂದ್ರೆ ನಿಮಗೆ ಕಾರ್ ಪ್ಲಾನೆಟ್ ಕುವೆಂಪು ನಗರ್ ಮೈಸೂರಲ್ಲಿ ಸರ್ ಅಪ್ ಟು 6 ಲಕ್ಷ ತನಕ ಲೋನ್ ಆಗುತ್ತೆ 6 ಲಕ್ಷ ತನಕ ಲೋನ್ ಆಗುತ್ತೆ ಓಕೆ ಅಪ್ ಟು 6 ಲಕ್ಷ ವರೆಗೂ ಲೋನ್ ಆಗುತ್ತೆ ಪ್ರೈಸ್ ಇನ್ನೋವಾ ತುಂಬಾನೇ ಕಾಸ್ಟ್ಲಿ ಆಯ್ತು ನನ್ನ ಕೈಲಿ ತಗೊಳಕ್ ಆಗಲ್ಲ ಇನ್ನೋವಾ ತರನೇ ಇರೋ ಕಡಿಮೆ ಪ್ರೈಸ್ ಕಾರ್ ಹೇಳಿ ಅಂತ ಹೇಳಿದ್ರೆ ಬರಂತದ್ದು ನಮ್ಮ ಮೈಂಡ್ಗೆ ಅಂದ್ರೆ ಅದು ಮಾರುತಿ ಸುಜುಕಿ ಅವರದ ಎರ್ಟಿಗಾ ಇವ್ರು ಏನ್ ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ಕಾರ್ ಪ್ಲಾನೆಟ್ ಡೋಂಟ್ ಡ್ರೀಮ್ ಇಟ್ ಡ್ರೈವ್ ಇಟ್ ಅಂತ ಸೊ ಅದಕ್ಕೋಸ್ಕರ ಕನ್ಸು ಕಾಣಬೇಡಿ ಕಾರ್ನ ಓಡಿಸಿ ಅಂತ ಇವ್ರು ಹೇಳ್ತಾ ಇದಾರೆ ಕಾರ್ ಓಡಿಸ್ಬೇಕಂದ್ರೆ ನಮ್ಗೆ ಒಳ್ಳೆ ಕಾರ್ ಸಿಗ್ಬೇಕು ಅಂತ ಒಳ್ಳೆ ಕಾರ್ ಇವ್ರ ಹತ್ರ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ ಪ್ರೈಸ್ ನೀವು ಏನಾದ್ರೂ ಜಾಸ್ತಿ ಅನ್ನೋದಾದ್ರೆ ಪ್ರೈಸ್ ಇವ್ರಿಗೆ ಹೇಳ್ತಾರೆ ಅಷ್ಟೇ ಯಾಕಂದ್ರೆ ಕಸ್ಟಮರ್ ಏನ್ ಆಸ್ಕಿಂಗ್ ಪ್ರೈಸ್ ಇರುತ್ತೆ ಆ ಪ್ರೈಸ್ನ ಇವ್ರು ತಿಳಿಸ್ಕೊಡ್ತಾರೆ ನೀವೇನಾದ್ರೂ ಬಂದು ಮಾತುಕತೆ ಕೂತ್ರೆ ಪ್ರೀತಿಲಿ ದುಡ್ಡು ಕೂಡ ಕಡಿಮೆ ಆಗುತ್ತೆ ನಿಮ್ಗೆ ಒಳ್ಳೆ ಕಾರ್ ಒಳ್ಳೆ ಬೆಲೆಗೆ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೀನಿ ಗೋಲ್ಡ್ ಇಸ್ ಗೋಲ್ಡ್ ಅಂತಾರೆ ಸರ್ ಅಂತದ್ರಲ್ಲಿ ಎಸ್ಟಿಮು ಕೂಡ ಸೇರುತ್ತೆ ನಿಮ್ಮ ಹತ್ರ ಅಂತ ಒಂದು ಎಸ್ಟಿಮ್ ಇದೆ ಇದ್ರ ಬಗ್ಗೆ ಇವಾಗ ನನ್ ಕಣ್ ಮುಂದೆ ಒಂದು ಸಿವಿಕ್ ಇದೆ ಇದ್ರ ಬಗ್ಗೆ ಫೋರ್ಡ್ ಐಕಾನ್ ಫ್ಲೇರ್ ಕೂಡ ನಿಮ್ಮ ಹತ್ರ ಇದೆ ಮತ್ತೆ ನಿಮ್ಮ ಹತ್ರ ಒಂದು K09 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ಮಾನ್ಸಾ ಇದೆಯಲ್ಲ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಇದು ಬಂದ್ಬಿಟ್ಟು ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮ್ಮ ಹತ್ರ ಜೊತೆಗೆ ಒಂದು ಗ್ರ್ಯಾಂಡ್ ಐಟೆನ್ ಕೂಡ ಇದೆ ಸರ್ ಮತ್ತೆ ನಿಮ್ಮ ಹತ್ರ ಒಂದು XUV500 ಇದೆಯಲ್ಲ ಸರ್ ಮತ್ತೆ ನಿಮ್ಮ ಹತ್ರ ಒಂದು ವೋಲ್ಕ್ಸ್ವ್ಯಾಗನ್ ಇದೆಯಲ್ಲ ಪೋಲೋ ಈಗಲ್ಲ ಒಂದು ಡಿಸೈರ್ ತೋರಿಸಿದೆ ಇವ್ರ ಹತ್ರ ಇನ್ನೊಂದು ಡಿಸೈರ್ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಇದು ನಿಮ್ಗೆ ಅವಾಗಲೇ ಒಂದು i20 ತೋರಿಸಿದೆ ಇವ್ರ ಹತ್ರ ಇನ್ನೊಂದು i20 ಇದೆ ಇದ್ರ ಸರ್ ಮತ್ತೆ ನಿಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ i20 ಲೈಟ್ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್ ಇದು ಸರ್ ಮತ್ತೆ ನಿಮ್ಮ ಹತ್ರ ಎಷ್ಟರ್ ಇದೆಯಲ್ಲ ಹ್ಯುಂಡೈ ಸ್ಯಾಂಟ್ರೋ ನಿಮ್ಮ ಹತ್ರ ಇದೆಯಲ್ಲ ಸರ್ ಮತ್ತೆ ಡೀಸೆಲ್ ಅಂದ್ಮೇಲೆ ಮೈಲೇಜ್ ಜಾಸ್ತಿ ಬರುತ್ತೆ ಅಲ್ವಾ ಹೌದು ಸೊ ಅಂತದಲ್ಲಿ ನಿಮ್ಮ ಹತ್ರ ಫೋರ್ಡ್ ಅವ್ರದ್ದು ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಅನ್ಕೋತೀನಿ ಇದು ಸರ್ ನಿಮ್ಮ ಹತ್ರ ಎಷ್ಟಿಲ್ ಒಂದು ಇದೆಯಲ್ಲ ಇದ್ರ ಬಗ್ಗೆ ಸರ್ ಮತ್ತೆ ತುಂಬಾ ಜನ ಏನಂತಾರೆ ಅಂದ್ರೆ ವ್ಯಾಗನ್ ಅವ್ರು ಬಂದು ಡ್ರೈವರ್ ಕಂಫರ್ಟ್ ಮತ್ತೆ ಮಿಡ್ ಬಜೆಟ್ ಅಂತ ಬಂದಾಗ ಐಟೆನ್ ಎಲ್ಲರ ಕಣ್ಣಲ್ಲೂ ಫಸ್ಟ್ ಬರೋದು ಹೌದು ನನ್ನ ಸಬ್ಸ್ಕ್ರೈಬರ್ ಅಲ್ಲ ಸೊ ಕ್ವಿಡ್ ಇಲ್ಲ ಕ್ಲೈಂಬರ್ ಈ ತರ ವಿಡಿಯೋ ಮಾಡಿ ಅಂತ ಕೇಳಿದ್ರು ನಿಮ್ಮ ಹತ್ರ ಒಂದು ಕ್ಲೈಂಬರ್ ಇದೆಯಲ್ಲ ಸೊ ಇದ್ರ ಬಂಧುಗಳೇ ನಾನೇ ಸಂಚಾರಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೀಕ್ವೆಂಟ್ ಆಗಿ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ ನಾನು ಇವತ್ತು ಕಾರ್ ಪ್ಲಾನೆಟ್ ಬಂದಿದ್ದೀನಿ ಈ ಕಾರ್ ಪ್ಲಾನೆಟ್ ಪ್ರೀ ಓನ್ ಕಾರ್ ಶೋರೂಮ್ ಎಲ್ಲಿದೆ ಮತ್ತೆ ಇಲ್ಲಿ ಏನೇನು ಕಾರ್ಸ್ ಇದೆ ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಏನೇನು ಕಾಣಿಸಿದೆ ಮತ್ತೆ ಯಾವ ಕಂಡೀಷನ್ ಇದೆ ಮತ್ತೆ ಏನು ಪ್ರೈಸ್ ಅಲ್ಲಿ ಇದೆ ಲೋನ್ ಆಗುತ್ತಾ ಇಲ್ವಾ ಈಗ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ ಅಲ್ಲ ಸೊ ಕ್ವಿಡ್ ಇಲ್ಲ ಕ್ಲೈಂಬರ್ ಈ ತರ ವಿಡಿಯೋ ಮಾಡಿ ಅಂತ ಕೇಳಿದ್ರು ನಿಮ್ಮ ಹತ್ರ ಒಂದು ಕ್ಲೈಂಬರ್ ಇದೆಯಲ್ಲ ಸೊ ಇದ್ರ ಡೀಟೇಲ್ ತಿಳಿಸ್ಕೊಡಿ ಸರ್ ಆಕ್ಚುಲಿ ಇದು ಬಂದ್ಬಿಟ್ಟು 2019 ರೀಸೆಂಟ್ ಮಾಡಲ್ ಇದು ಓಕೆ ಸಿಂಗಲ್ ಓನರ್ ಬರೀ 17,000 ಹೊಡಿದೆ ಬರೀ 17,000 ಅಷ್ಟೇ ಹೊಡಿದ್ರು 19 ಮಾಡಲ್ ಸಿಂಗಲ್ ಓನರ್ ಕ್ಲೈಂಬರ್ ಇದು 1 ಲೀಟರ್ ಇದು ಓಕೆ K05 ಬ್ಯಾಂಗ್ಳೂರ್ ರಿಜಿಸ್ಟರ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಇದು ಟೈರ್ ಕಂಡೀಷನ್ ಅಲ್ಲ ಸರ್ ಎಲ್ಲ ಶೋರೂಮ್ ಟೈರ್ ಇದೆ ವಿತ್ ಮ್ಯಾಗ್ವಿಲ್ ವಿತ್ ಇಲ್ಲ ನಿಮ್ಗೆ ಅದು ಕ್ಯಾಪ್ ಅದು ಓಕೆ ಮ್ಯಾಗ್ವಿಲ್ ತರನೇ ನಿಮ್ಗೆ ಲುಕ್ ಕಾಣಿಸುತ್ತೆ ಓಕೆ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ ಸರ್ ಇದು ನಿಮಗೆ ವಿತ್ ಎಸ್ ಎ ಸಿ ಟಿ 8x20 ಪಕ್ಕ ಸರ್ ಇದು ಓಕೆ ಲಾಂಗ್ ಹೋಗ್ತೀನಿ ಅಂದ್ರೆ 22 ತನಕ ಬರುತ್ತೆ ಯಾವ ವೇರಿಯಂಟ್ ಇದು ಸರ್ ಇದು ಕ್ಲೈಂಬರ್ ಎಡಿಷನ್ ಅಂತ 1 ಲೀಟರ್ ಇಂಜಿನ್ ಓಕೆ RXT ವೇರಿಯಂಟ್ RXT ವೇರಿಯಂಟ್ 1 ಲೀಟರ್ ಇಂಜಿನ್ ಇದು ಓಕೆ 1 ಲೀಟರ್ ಇಂಜಿನ್ ಇಂಟೀರಿಯರ್ ಏನೇನು ಬರುತ್ತೆ ಸರ್ ತುಂಬಾನೇ ಕ್ಲೀನ್ ಆಗಿದೆ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ವಿತ್ ಟಚ್ ಸ್ಕ್ರೀನ್ GPS ನ್ಯಾವಿಗೇಷನ್ ಫೋನ್ ಆಪ್ಷನ್ ಎಲ್ಲ ಬರುತ್ತೆ ನಿಮಗೆ ಸೀಟ್ ಕವರ್ ಕೂಡ ತೆಗ್ದಿಲ್ಲ ಅಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಕಸ್ಟಮರ್ ಹೌದು ನೀವು ನೋಡ್ಬೋದು ನೀವು ಇಲ್ಲಿ ಕವರ್ ಎಲ್ಲ ನಿಮಗೆ ರೇರ್ ಸೀಟ್ ಅಲ್ಲೂ ಅಷ್ಟೇ ಕವರ್ ಇನ್ನೂ ಹಾಗೇನೆ ಇದೆ ತುಂಬಾನೇ ನೀಟ್ಲಿ ಮೇಂಟೈನ್ಡ್ ನೀವು ಹೊಸದು ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ನೀವು ಹೊಸ ಕಾರ್ ನೋಡಿದಾಗ ಏನ್ ಫೀಲ್ ಮಾಡ್ತೀರಾ ಅಂದ್ರೆ ಡೋರ್ ಓಪನ್ ಮಾಡಿಸ್ತೇನೆ ಆ ಸೀಟ್ ಫ್ಯಾಬ್ರಿಕ್ ಸ್ಮೆಲ್ ಇರ್ಬೋದು ಪ್ರತಿಯೊಂದು ಕೂಡ ಸೊ ಅದೇ ಸ್ಮೆಲ್ ನಿಮಗೆ ಫೀಲ್ ಆಗುತ್ತೆ ನಿಮಗೆ ಬ್ಯಾಕ್ ಸೈಡ್ ಬಂದು ವಿಂಡೋ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಅಂದ್ರೆ ಮ್ಯಾನ್ಯುಲ್ ವಿಂಡೋ ಇರುತ್ತೆ ಇದು ಫ್ರಂಟ್ ಮಾತ್ರ 2 ಪವರ್ ವಿಂಡೋ ಕೊಟ್ಟಿರ್ತಾರೆ ನೀವು ನೋಡ್ಬೋದು ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸೀಟ್ ಕವರ್ ಎಲ್ಲ ಇನ್ನೂ ಬ್ರ್ಯಾಂಡ್ ನ್ಯೂ ಶೋರೂಮ್ ಇಂದ ತೆಗ್ದಾಕೇನೆ ಇದೆ ಏನ್ ಹೇಳ್ತಾ ಇದ್ರ ಸರ್ ಪ್ರೈಸ್ ಇದಕ್ಕೆ ಸರ್ ಇದು ಬಂದ್ಬಿಟ್ಟು 4,50,000 ಹೇಳಿದಾರೆ ಕಸ್ಟಮರ್ 4,50,000 ನಿಮ್ ವೀವರ್ಸ್ ಗೆ ನಮ್ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ ಅಪ್ ಟು ನಿಮ್ಗೆ 3.50 ಲ್ಯಾಕ್ ತನಕ ಲೋನ್ ಅವೈಲೇಬಲ್ ಇದೆ ಈ ವೆಹಿಕಲ್ಗೆ
ಮೂರುವರೆ ಲಕ್ಷದವರೆಗೂ ಲೋನ್ ಅವೈಲಬಿಲಿಟಿ ಲೋನ್ ಆಗುತ್ತೆ. ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನಾವೇ ಎಚ್ ಡಿ ಎಫ್ ಸಿ ಇದೆ, ಟಿ ವಿ ಎಸ್ ಇದೆ, ಮಹೀಂದ್ರ ಅಂಡ್ ಮಹೀಂದ್ರ ಇದೆ, ನಿಮ್ಮ ಪ್ರೊಫೈಲ್ ತಕ್ಕಂಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ಮತ್ತೆ ಮಿಡ್ ಬಜೆಟ್ ಅಂತ ಬಂದಾಗ ಹೈಟ್ ಏನ್ ಎಲ್ಲರೂ ಕಣ್ಣಲ್ಲೂ ಫಸ್ಟ್ ಬರುವಂತದ್ದು, ಹೌದು ನಿಮ್ಮ ಹತ್ರ ಆ ತರ ಹೈಟ್ ಏನಿದೆಯಲ್ಲ, ಯಾವ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಇದು, 2011 ಇಂಜಿನ್, 1.2 ಇದು ಮ್ಯಾಗ್ನಾ ವರ್ಷನ್, ಇದು ಮ್ಯಾಗ್ನಾ ವೇರಿಯಂಟ್ ಅಂದ್ರೆ ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್ ಎಷ್ಟು? 11 ಮಾಡಲ್ ಸಿಂಗಲ್ ಓನರ್. ಓಕೆ, ಇದು ನಿಮ್ಗೆ ಓಡಿರೋದು ಬರೀ 58,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಓಡಿದೆ ಸರ್. K03 ಹಾ ಸರ್, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ಟೈರ್ ಕಂಡೀಷನ್ ಎಲ್ಲ ಸರ್? ಎಲ್ಲ ಈಗ ರೀಸೆಂಟ್ಲಿ ಚೇಂಜ್ ಮಾಡಿದ್ದಾರೆ. ಓಕೆ, ಎಲ್ಲ ಅಲ್ಲಿಗೆ ಬ್ರ್ಯಾಂಡ್ ನ್ಯೂ? ಬ್ರ್ಯಾಂಡ್ ನ್ಯೂ, ರೆಡಿ ಟು ಡ್ರೈವ್ ವೆಹಿಕಲ್ ಇದು. ಇದು ನಿಮ್ಗೆ 4-door ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ಮ್ಯೂಸಿಕ್ ಪ್ಲೇಯರ್ ಇದೆ, ಸೆಂಟ್ರಲ್ ಹಾಕಿದೆ, ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಇದು ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 3,45,000 ಹೇಳಿದ್ದಾರೆ. 3,45,000. ನಿಮ್ ವ್ಯೂವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡುವ ಸರ್? ಇದು ಸರ್, ಇದು ನಿಮ್ಗೆ ಸಿಟಿ 16 ತನಕ ಬರುತ್ತೆ ಸರ್. ಓಕೆ, ಲಾಂಗ್ ಬಂದ್ರೆ ನೀವು ಒಂದು 18-20 ತನಕ ತಗೋಬಹುದು. ಓಕೆ, 18-20 ವರೆಗೂ ಕೂಡ ನಾವು ಮೈಲೇಜ್ ಇದು ಮಾಡಬಹುದು. ಹೌದು ಸರ್, ಗಾಡಿ ನೋಡ್ಬೋದು ನೀವು, ಒಂದು ಸ್ಕ್ರಾಚ್ ಕೂಡ ಇಲ್ಲ, ಯಾವುದು ಡೆಂಟ್ ಕೂಡ ಇಲ್ಲ. ನಾನು ನಿಮಗೆ ಗೊತ್ತಿದೆ, ಡೆಂಟ್ ಇದ್ರೆ ನಾನು ಡೆಂಟ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ನಾನು ನೋಡಿದ ಮಟ್ಟಿಗೆ ಈ ಕಾರಲ್ಲಿ ಯಾವುದೇ ರೀತಿ ಸ್ಕ್ರಾಚಸ್ ಇಲ್ಲ, ಡೆಂಟ್ ಆಗಲಿ ಏನಿಲ್ಲ, ಎಕ್ಸಲೆಂಟ್ ಕಂಡೀಷನ್ ಈ ಕಾರ್ ಇದೆ ಅಂತ ಹೇಳ್ಬೋದು. ಇವ್ರ ಹತ್ರ ಇದೊಂದು ಮಾತ್ರ ಲೈಟೇನು, ಇನ್ನೊಂದು ಐಟೇನು ಕೂಡ ಇದೆ, ನೀವು ನೋಡ್ಬೋದು. ಈಗ ಇದ್ರದ್ದು ಕೂಡ ನಾನು ನಿಮ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಇದ್ರ ಡೀಟೇಲ್ ಸರ್, ಇದು ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ ಇದು. ಓಕೆ, 58,000 ಓಡಿದೆ ಸರ್. 58,000 ಓಡಿದೆ. ಟೈರ್ ಕಂಡೀಷನ್ ಎಲ್ಲ ಸರ್? ಇದು ಫ್ರಂಟ್ ಎರಡು ನಿಮ್ಗೆ ಹೊಸದ ಹಾಕ್ಸಿದ್ದಾರೆ, ಬ್ರಿಜ್ ಸ್ಟೋನು. ಓಕೆ, ಬ್ಯಾಕ್ ಟೈರು ನಿಮ್ಗೆ ಚೆನ್ನಾಗಿದೆ. ಚೆನ್ನಾಗಿದೆ, ಯಾವ ವೇರಿಯಂಟ್ ಇದು ಸರ್? ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ, ಅಂದ್ರೆ ಟಾಪ್ ಎಂಡ್ ಇದು? ಟಾಪ್ ಎಂಡ್ ಇದು. ಮ್ಯಾಗ್ನಾ ಮಿಡ್ ವೇರಿಯಂಟ್ ಬರುತ್ತೆ, ಇದು ಬಂದು ಟಾಪ್ ಎಂಡ್ ವೇರಿಯಂಟ್. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ ವೈಪರ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತಿದ್ದು. ಓಕೆ, ಆಮೇಲೆ 4-door ಪವರ್ ವಿಂಡೋಸ್ ಬರುತ್ತಿದ್ದು. ಓಕೆ, ಆಲ್ಫೋ ಪವರ್ ವಿಂಡೋ ಇದು ಅಷ್ಟೇ ಸರ್? ರೆಡಿ ಟು ಡ್ರೈವ್ ವೆಹಿಕಲ್, ಅಪ್ ಟು 2 lakh ತನಕ ಲೋನ್ ಆಗುತ್ತಿದ್ದು ಇದು ಈ ವೆಹಿಕಲ್. ಓಕೆ, ನೀವು ನೋಡ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ಎಕ್ಸಲೆಂಟ್ ಆಗಿದೆ. ಯಾವುದೇ ರೀತಿಯಾದ ಗಲೀಜಾಗಲಿ ಇಲ್ಲ ಸೀಟ್ ಕವರ್ ಹೋಗಿರೋಂಥದ್ದು ಈ ಥರ ಯಾವುದು ಕೂಡ ನೀವು ಇಲ್ಲಿ ಹುಡುಕೋಕ್ಕಾಗೋದಿಲ್ಲ, ಅಷ್ಟು ಎಕ್ಸಲೆಂಟ್ ಆಗಿದೆ. ನೀವು ನೋಡ್ತಾಬೋದು, ನಾನು ನಿಮಗೆ ಕಾರ್ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ವೈಪರು ಎಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಟಾಪ್ ಎಂಡ್. ಆದ್ರಿಂದ ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್? ಸರ್, ಇದು ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳಿದ್ದಾರೆ. ನಿಮ್ಮ ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ ಕಾರ್ ಪ್ಲಾನೆಟ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾಡ್ಕೊಡ್ತೀರಾ, ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ಮತ್ತೆ ತುಂಬಾ ಜನ ಏನಂತಾರೆ ಅಂದ್ರೆ ವ್ಯಾಗನರ್ ಬಂದು ಡ್ರೈವರ್ ಕಂಫರ್ಟ್ ಓಡಿಸೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ. ಅಂತದ್ರಲ್ಲಿ ನಿಮ್ಮ ಹತ್ರ ಒಂದು ರೀಸೆಂಟ್ ಮಾಡಲ್ ವ್ಯಾಗನರ್ ಇದೆಯಲ್ಲ, ಇದ್ರದ ಡೀಟೇಲ್ಸ್ ಸರ್? ಸರ್, ಇದು ಬಂದ್ಬಿಟ್ಟು 2016 ಇದು ಸ್ಟಿಂಗ್ ಎಡಿಷನ್ ಅಂತ ನಿಮ್ಗೆ. ಓಕೆ, ಇದು ನಿಮ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಬಿಟ್ಟಿದ್ದಾರೆ ಮಾರುತಿಲಿ. ಇದು ಸಿಂಗಲ್ ಓನರ್ 66,000 ಓಡಿದೆ, ಪ್ಯೂರ್ ಪೆಟ್ರೋಲ್. ಇದು ನಿಮ್ಗೆ ಕಂಪ್ನಿ ಅಲಾಯ್ ವೀಲ್ಸ್ ಬರುತ್ತೆ, ಆಮೇಲೆ ನಿಮ್ಗೆ ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಮಾಡಿದಾನೆ. ಓಕೆ, ಇಂಟೀರಿಯರ್ ಚೇಂಜಸ್ ಮಾಡಿದಾನೆ. ಯಾವ ವೇರಿಯಂಟ್ ಇದು ಸರ್? ಇದು ಬಂದ್ಬಿಟ್ಟು VXI ಸರ್. ಇದು VXI ವೇರಿಯಂಟ್, 16 ಮಾಡಲ್ ಸಿಂಗಲ್ ಓನರ್, ಬರೀ 66,000 ಓಡಿದೆ ಶೋರೂಮ್ ಮೇಂಟೆನೆನ್ಸ್. ಇಂಟೀರಿಯರ್ ಏನೇನ್ ಮಾಡಿದಾರೆ ಸರ್, ಏನೇನ್ ಚೇಂಜಸ್ ಮಾಡಿದ್ದಾರೆ ಇವರು? ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ನಿಮ್ಗೆ ಡ್ಯಾಶ್ಬೋರ್ಡ್ ಏನು ನಿಮ್ಗೆ ಮಾಮೂಲಿ ವ್ಯಾಗನರ್ ಅಲ್ಲಿ ನೋಡಿರ್ತೀರಾ ಅದಕ್ಕಿಂತ ಸ್ವಲ್ಪ ಚೇಂಜಸ್ ಬರುತ್ತೆ. ಆಮೇಲೆ ಮುಂದೆ ಹೆಡ್ ಲೈಟ್ ಬಂದ್ಬಿಟ್ಟು ಒಂಥರ ನಿಮ್ಗೆ ಸ್ಪೋರ್ಟ್ಸ್ ತರ ಬರುತ್ತೆ ಇದು. ಓಕೆ, ಏನೇನ್ ಬರುತ್ತೆ ಇಂಟೀರಿಯರ್ ಇದರಲ್ಲಿ? ಸರ್, ಇದು 4-door ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ, ಎಸಿ ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಮೈಲೇಜ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಡೀಷನ್. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡುವ ಸರ್? ಇದು ನಿಮ್ಗೆ ಸಿಟಿ ಒಂದು 16-17 ಬರ್ಬೋದು ಸರ್. 16-17 ಬರುತ್ತೆ ಅಂದ್ರೆ ಈಗಿರೋ ಪೆಟ್ರೋಲ್ ರೇಟ್ಗೆ 16 ಆದ್ರೂ ಬರಲೇಬೇಕು ಕಾರ್ ತಗೋಬೇಕು ಅಂದ್ರೆ. ಏನ್ ಹೇಳ್ತಾ ಇದ್ರ ಸರ್ ಪ್ರೈಸ್? ಸರ್, ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,50,000 ಹೇಳಿದ್ದಾರೆ, ನೆಗೋಷಿಯಬಲ್ ಕೊಡ್ತಾರೆ ಸರ್. ಓಕೆ, 4,50,000 ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟುವರೆಗೂ ಆಗ್ಬೋದು ಇದು? ಲೋನ್ಗೆ ಹೋಗ್ತೀನಿ ಅಂದ್ರೆ ಅಪ್ ಟು ನಿಮ್ಗೆ ಒಂದು 3 lakh ತನಕ ಆಗುತ್ತೆ ಲೋನ್. 3 lakh ವರೆಗೂ ಲೋನ್ ಆಗುತ್ತೆ ಸರ್. ನಿಮ್ಮ ಹತ್ರ ಎಷ್ಟು ಲೋನ್ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ಸರ್? ಇದು ಸರ್, ಇದು ಬಂದ್ಬಿಟ್ಟು 9 ಮಾಡಲ್ ಸೆಕೆಂಡ್ ಓನರ್ ಇದು. ಓಕೆ, ಓಡಿರೋದು ಬರೀ 35,000 ಓಡಿದೆ. 35,000 ಕಂಪ್ಲೀಟ್ ಶೋರ್ ಮೇಂಟೆನೆನ್ಸ್ ಇದೆ. ಇದು ನಿಮ್ಗೆ ವಿತ್ ಅಲಾಯ್ ವೀಲ್ಸ್ ಇದೆ, ಆಮೇಲೆ ಕಾಸ್ಟ್ಲಿ ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ OVM ಕಂಪ್ನಿ ಇದೆ. ಟೈರ್ ಕಂಡೀಷನ್ ಎಲ್ಲ ಸರ್ ತುಂಬಾ ಚೆನ್ನಾಗಿದೆ, ಅಪ್ ಟು 80% ಇದೆ ಟೈರ್ ಕಂಡೀಷನ್ ಎಲ್ಲ. LXI ವೇರಿಯಂಟ್, LXI ವೇರಿಯಂಟ್. ಇದು ನಿಮ್ಗೆ ಫ್ರಂಟ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಎಸಿ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕ್ ಇದೆ, ವೆಹಿಕಲ್ ರೆಡಿ ಟು ಡ್ರೈವ್ ವೆಹಿಕಲ್. ಇದು ಎಷ್ಟು ಓಡಿದೆ ಅಂದ್ರೆ? ಇದು ಇದು ಬರೀ 35 ಓಡಿದೆ ಸರ್, ಶೋರೂಮ್ ಹಿಸ್ಟ್ರಿ ಇದೆ. ಇದು ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು? ಇದು ನಿಮ್ಗೆ ಸಿಟಿ ಅಪ್ ಟು 16-17 ಬರ್ಬೋದು. ಓಕೆ, ಲಾಂಗ್ ನಿಮ್ಗೆ 20 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾದ್ರೆ. ಇದು ನೀವು ನೋಡ್ಬೋದು ತುಂಬಾ ಎಕ್ಸಲೆಂಟ್ ಆಗಿದೆ, ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಫಿಟೆಡ್ ಅಂತ ನಿಮ್ಗೆ ಬ್ಯಾಕ್ ಸೈಡ್ ಸ್ಪೀಕರ್ ಕೂಡ ಇವ್ರು ಹಾಕ್ಸಿದ್ದಾರೆ. ಪೈನ್ ಇರೋದು ಅಂದ್ರೆ ಮ್ಯೂಸಿಕ್ ಲವರ್ಸ್ಗೆ ಮ್ಯೂಸಿಕ್ ಎಂಜಾಯ್ ಮಾಡ್ತೀನಿ ಅಂದ್ರೆ ಸೌಂಡ್ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ಪೈನ್ ಇರ್ ಅಂದ್ಮೇಲೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದು?
ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,50,000 ಹೇಳಿದ್ದಾರೆ ಕಸ್ಟಮರ್. ಓಕೆ, ನೆಗೋಷಿಯಬಲ್ ಆಗುತ್ತೆ ಸರ್. ಯಾವ ಮಾಡಲ್ ಇದು? 9 ಮಾಡಲ್ ಸೆಕೆಂಡ್ ಓನರ್. 9 ಮಾಡಲ್ ಸೆಕೆಂಡ್ ಓನರ್ ಸರ್. ಮತ್ತೆ ಡೀಸೆಲ್ ಅಂದ್ಮೇಲೆ ಮೈಲೇಜ್ ಜಾಸ್ತಿ ಬರುತ್ತೆ ಅಲ್ವಾ? ಹೌದು. ಸೊ ಅಂತದಲ್ಲಿ ಮಾತ್ರ ಫೋರ್ಡ್ ಅವ್ರದ್ದು ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಅನ್ಕೋತೀನಿ ಇದು. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್. ಇದು ಬಂದ್ಬಿಟ್ಟು 12 ಮಾಡಲ್ ಸಿಂಗಲ್ ಓನರ್, ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್, ಇದು 92,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಇದು ಟೈರ್ ಕಂಡೀಷನ್ ಅಲ್ಲ ಸರ್? ಸರ್ ಟೈರ್ ಕಂಡೀಷನ್ ನಿಮ್ಗೊಂದು 60% ಇದೆ ಸರ್. 60% ಇದೆ, ಇನ್ನು ಓಡಿಸ್ಬೋದಲ್ಲ ಆರಾಮಾಗಿ. 10,000 ಮೇಲೆ ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು ಸರ್. ಓಕೆ, ನಿಮ್ಗೆ ಮೈಲೇಜ್ ಹೋಗ್ತೀನಿ ಅಂದ್ರೆ ನಿಮ್ಗೆ ಸಿಟಿನೇ ಅಪ್ ಟು 18 ತನಕ ಬರುತ್ತೆ. 18 ವರೆಗೂ ಬರುತ್ತೆ. ಫೋರ್ಡ್ ಕಂಪನಿ ಡಿ ಮೈಲೇಜ್ ಅಲ್ಲಿ ನೀವು ಮಾತಾಡಂಗೆ ಇಲ್ಲ ಸರ್. ಏನೇನ್ ಬರುತ್ತೆ ಸರ್ ಇಂಟೀರಿಯರ್ ಸರ್? ಇದು ಬಂದ್ಬಿಟ್ಟು ಫ್ರಂಟ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಅಲಾಯ್ ವೀಲ್ಸ್ ಬರುತ್ತೆ. ಓಕೆ, ಎಷ್ಟು ಓಡಿದೆ ಅಂದ್ರೆ ಇದು? ಇದು 92,000 ಓಡಿದೆ. 95 ಓಡಿದೆ, ಸಾರಿ 95,000 ಓಡಿದೆ. ನೀವು ನೋಡ್ಬೋದು ಇಂಟೀರಿಯರ್ ಎಲ್ಲ ತುಂಬಾನೇ ಕ್ಲಾಸ್ ಆಗಿದೆ. ಯಾವುದೇ ರೀತಿ ನೀವು 1 ರೂಪಾಯಿ ಖರ್ಚು ಮಾಡಂಗಿರಲ್ಲ, ಯಾಕಂದ್ರೆ ಕೆಲವೊಂದ್ಸಲ ಸೀಟ್ ಕವರ್ ಎಲ್ಲ ಅರ್ಧಾಗಿರುತ್ತೆ. ಅಂತದ್ರಲ್ಲಿ ಇದ್ರಲ್ಲಿ ನಿಮ್ಗೆ ಎಲ್ಲಾನು ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ರೇರ್ ಕೂಡ ತುಂಬಾನೇ ಎಕ್ಸಲೆಂಟ್ ಇದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ರ ಸರ್ ಪ್ರೈಸ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 3,50,000 ಹೇಳಿದ್ದಾರೆ ಕಸ್ಟಮರ್. ಓಕೆ, ನಿಮ್ ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್. ಯಾವ ಮಾಡೆಲ್ ಅಂದ್ರೆ ಇದು 12 ಅಲ್ಲ, 12 ಮಾಡಲ್ ಸಿಂಗಲ್ ಓನರ್. 2012 ಸಿಂಗಲ್ ಓನರ್ ಫೋರ್ಡ್ ಫಿಗೋ ಟೈಟಾನಿಯಂ, ಟೈಟಾನಿಯಂ ಡೀಸೆಲ್. ಇದು ಟಾಪ್ ಡೀಸೆಲ್ ವೇರಿಯಂಟ್. ಬಡವರ ಬಾದಾಮಿ ಅಂದ್ಮೇಲೆ ಹ್ಯುಂಡೈ ಆರ್ಟಿಸ್ ಸ್ಯಾಂಟ್ರೋ ಅಂತ ಹೇಳ್ಬೋದು. ಅಂತ ಹ್ಯುಂಡೈ ಸ್ಯಾಂಟ್ರೋ ನಿಮ್ಮ ಹತ್ರ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ತಿಳಿಸಿ ಸರ್. ಇದು ಬಂದ್ಬಿಟ್ಟು 6 ಮಾಡಲ್ ಸಿಂಗಲ್ ಓನರ್. ಇದು 2006 ಸಿಂಗಲ್ ಓನರ್. ಸಿಂಗಲ್ ಓನರ್ ಓಡಿರೋದು ಬರೀ 44,000 ಓಡಿದ್ದಾರೆ ಸರ್. ಟೈರ್ ಕಂಡೀಷನ್ ಅಲ್ಲ ಸರ್? ಸರ್ ಇದು ಫ್ರಂಟ್ ಹೊಸದ ಹಾಕ್ಸಿದ್ದಾರೆ, ಬ್ಯಾಕ್ ನಿಮ್ಗೆ ಒಂದು 60% ಇದೆ ಸರ್. 60% ಇದೆ. ಎಕ್ಸಿನ್ ಎಕ್ಸ್ಓ, ಎಕ್ಸ್ಓ ಇದು ಆಕ್ಚುಲಿ ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್. ಇದು ಬಂದ್ಬಿಟ್ಟು ನಿಮ್ಗೆ ಫೋರ್ ಡೋರ್ ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಆಮೇಲೆ ಮ್ಯೂಸಿಕ್ ಪ್ಲೇಯರ್ ಇದೆ, ಆಮೇಲೆ ನಿಮಗೆ ಸೆಂಟ್ರಲ್ ಹಾಕಿದೆ. ತುಂಬಾ ಚೆನ್ನಾಗಿದೆ ವೆಹಿಕಲ್ ಮಾತ್ರ, ತುಂಬಾ ಚೆನ್ನಾಗಿದೆ. ಬರೀ 44,000 ಓಡಿದೆ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಜೆನ್ಯೂನ್ ರೀಡಿಂಗ್. ಇದು ಜೆನ್ಯೂನ್ ರೀಡಿಂಗ್. ಆಕ್ಚುಲಿ ಈ ಕಾರ್ ಬಂದ್ಬಿಟ್ಟು ಅವರು ಬರೀ ಸಿಟಿ ಯೂಸ್ ಗೆ ಅಂತ ತಗೊಂಡಿದ್ದು. ಓಕೆ, ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದ್ರಲ್ಲಿ? ಸರ್ ಇದು ನಿಮಗೆ ಬಂದು ಸಿಟಿಲಿ ಒಂದು 16 ತನಕ ಬರುತ್ತೆ. ಓಕೆ, ಲಾಂಗ್ ಬರ್ತೀನಿ ಅಂದ್ರೆ ಒಂದು 18 ತನಕ ಬರುತ್ತೆ ಸರ್. ಓಕೆ ಸರ್, ಪೇಂಟಿಂಗ್ ಎಲ್ಲ ಒರಿಜಿನಲ್ ಏನಾ ಸರ್? ಒರಿಜಿನಾಲಿಟಿ ಇದೆ. ಇನ್ನೊಂದು ಏನು ಅಂದ್ರೆ ಎಫ್ ಸಿ ಕಸ್ಟಮರೇ ಮಾಡಿಸ್ಕೊಡ್ತಾರೆ ಸರ್. ಓಕೆ, ಎಫ್ ಸಿ ಕೂಡ ಅವರೇ ಮಾಡ್ಕೊಡ್ತಾರೆ, ಅವರೇ ಮಾಡಿಸ್ಕೊಡ್ತಾರೆ. ಇದು ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 2,25,000 ಸಿಂಗಲ್ ಓನರ್ ಗಾಡಿ, ಅದು 44,000 ಓಡಿರೋದು. ಶೋರೂಮ್ ಮೇಂಟೆನೆನ್ಸ್ ಕೂಡ ಇರುತ್ತಂತೆ, ಕಂಪ್ಲೀಟ್ಲಿ ಜೆನ್ಯೂನ್ ರೀಡಿಂಗ್ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಾದ್ರೆ ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಸರ್. ಮತ್ತೆ ನಿಮ್ಮ ಹತ್ರ ಎ ಸ್ಟಾರ್ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಇದು ಬಂದ್ಬಿಟ್ಟು 9 ಮಾಡಲ್ ಸಿಂಗಲ್ ಓನರ್. ಇದು 2009 ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು 60,000 ಓಡಿದೆ ಸರ್. 60,000 ಅಷ್ಟೇ? VXI ವೇರಿಯಂಟ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ, ಕಂಪ್ಲೀಟ್ ಶೋರ್ ಮೇಂಟೆನೆನ್ಸ್ ಇದೆ, ಜೆನ್ಯೂನ್ ರೀಡಿಂಗ್ ಇದೆ ಇದು. ಓಕೆ, ನೀವು ನೋಡ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4 ಕೂಡ. ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಫೋರ್ ಡೋರ್ ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕವರ್ ಇದೆ, ಆಮೇಲೆ ನಿಮಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ. ಓಕೆ, ಎ ಸಿ, ಪವರ್ ಸ್ಟೇರಿಂಗು ಇದು ಅಷ್ಟೇ ಸರ್. ರೆಡಿ ಟು ಡ್ರೈವ್ ವೆಹಿಕಲ್ ಇದು, ತುಂಬ ಚೆನ್ನಾಗಿದೆ ಗಾಡಿ. ಓಕೆ, ಸೀಟ್ ಕವರ್ ಎಲ್ಲ ಹೊಸದು? ಹೌದು ಸರ್. ನೀವು ನೋಡ್ಬೋದು ತುಂಬಾ ಎಕ್ಸಲೆಂಟ್ ಆಗಿದೆ, ರೇರು ಅಷ್ಟೇ ಫ್ರಂಟು ಅಷ್ಟೇ. ನಾನು ತೊಗೊಂಡಿದ್ದು ಫಸ್ಟ್ ಕಾರ್ ಇದೇನೆ ಎ ಸ್ಟಾರು, ಈಗ ನನ್ನ ಹತ್ರ ಆ ಕಾರ್ ಇಲ್ಲ, ಸೇಲ್ ಮಾಡಾಯ್ತು ತುಂಬ ವರ್ಷದಿಂದ. ಮತ್ತೇನಾದರೂ ಸಿಕ್ಕರೆ ಪಕ್ಕ ತಗೋತೀನಿ, ಇಂಥ ಕಂಡೀಷನ್ ಅಲ್ಲ ಅದುವೆ, ಸಿಕ್ಕಿದಾಗ ಖಂಡಿತವಾಗಿ ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ಆದಷ್ಟು ಬೇಗ ತಗೋತೀನಿ. ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2,35,000 ಹೇಳಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಮೈಲೇಜ್ ಎಲ್ಲ ಸರ್? ಸರ್ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಅಪ್ ಟು 18 ತನಕ ಬರುತ್ತೆ, ಲಾಂಗ್ ಹೋಗ್ತೀನಿ ಅಂದರೆ ನಿಮಗೆ 2022 ಬರುತ್ತೆ ಸರ್ ಇದು. ಓಕೆ ಸರ್, ಇನೋವಾ ತುಂಬಾನೇ ಕಾಸ್ಟ್ಲಿ ಆಯಿತು, ನನ್ನ ಕೈಲಿ ತಗೊಳಕ್ಕಾಗಲ್ಲ, ಇನೋವಾ ಥರನೇ ಇರೋ ಕಡಿಮೆ ಪ್ರೈಸ್ ಕಾರ್ ಹೇಳಿ ಅಂತ ಹೇಳಿದ್ರೆ ಬರೋಂಥದ್ದು ನಮ್ಮ ಮೈಂಡ್ಗೆ ಅಂದರೆ ಅದು ಮಾರುತಿ ಸುಜುಕಿ ಅವ್ರದ್ದು ಎರ್ಟಿಗ ಅಂತ. ಎರ್ಟಿಗ ನಿಮ್ಮ ಹತ್ರ ಇದೆ, ಇದ್ರ ಬಗ್ಗೆ ಡೀಟೇಲ್ ತಿಳಿಸಿ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್. ಓಕೆ, ಸಿಂಗಲ್ ಓನರ್, ಓಡಿರೋದು ಬರೀ 52,000 ಓಡಿದೆ ಸರ್ ಇದು. ಓಕೆ, VDI ವರ್ಷನ್, ಡೀಸೆಲ್ ವೇರಿಯಂಟ್ ಇದು, K43 ರಿಜಿಸ್ಟ್ರೇಷನ್. ಹಾಂ ಸರ್, ಎಷ್ಟು ಓನರ್ ಅಂದ್ರೆ? ಸಿಂಗಲ್ ಓನರ್ 2014 ಮಾಡಲ್, ಓಡಿರೋದು ಬರೀ ನಿಮಗೆ 52,000 ರೂಪಾಯಿ. ಸಿಟಿ ಅಪ್ ಟು 18 ತನಕ ಬರುತ್ತೆ ಸರ್. ಓಕೆ, ಲಾಂಗ್ ಹೋಗ್ತೀನಿ ಅಂದ್ರೆ ನಿಮ್ಗೆ ಅಪ್ ಟು ನಿಮ್ಗೆ 2022 ತನಕ ಬರುತ್ತೆ. ಓಕೆ, ಆಮೇಲೆ ನೀವು ಮಾರುತಿಲಿ ಸರ್, ಮೈಲೇಜ್ ನಂಬರ್ 1 ಸರ್. ಎಷ್ಟು ಸೀಟರ್ಸ್ ಇದು?
ಇದು ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಸೀಟರ್ ಸರ್. ಇದು ಏನೇನು ಬರುತ್ತೆ ಸರ್ ಇಂಟೀರಿಯರ್? ಸರ್ ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ ರೇರ್ ಎ ಸಿ ಬರುತ್ತೆ, ಆಮೇಲೆ ಫ್ರಂಟ್ ಫೋರ್ ಪವರ್ ವಿಂಡೋಸ್ ಬರುತ್ತೆ, ಫ್ರಂಟ್ ಅಂಡ್ ರೇರ್ ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕವರ್ ಇದೆ, ವೆಹಿಕಲ್ ಬಂದು ಮಿಂಟ್ ಕಂಡೀಷನ್ ಇದೆ ಸರ್. ಏರ್ ಬ್ಯಾಗ್ ಬರಲ್ಲ ಅಲ್ವಾ ಇದರಲ್ಲಿ? ಏರ್ ಬ್ಯಾಗ್ ಬರಲ್ಲ, ವಿತ್ ಎ ಬಿ ಎಸ್ ಬರುತ್ತೆ. ಇದು ಎಷ್ಟು ಓಡಿದೆ ಅಂದ್ರೆ? ಇದು 52,000 ಶೋರೂಮ್ ರೆಕಾರ್ಡ್ ಓಡಿದೆ ಸರ್. ಓಕೆ, 52,000 ಶೋರೂಮ್ ರೆಕಾರ್ಡ್ ಓಡಿದೆ ಅಂತ ಹೇಳ್ತಿದ್ರೆ 52,000 ಕಿಲೋಮೀಟರ್ ಮಾತ್ರ ಓಡಿರೋದು. ನೀವು ನೋಡಬಹುದು ಇವ್ರು ಹೇಳ್ದಂಗೆ ರೇರ್ ಎ ಸಿ ಎಲ್ಲಾನು ಇದರಲ್ಲಿ ಇರುತ್ತೆ. ಏನ್ ಹೇಳ್ತಿದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 7,25,000 ಹೇಳಿದ್ದಾರೆ. ನಿಮ್ ವಿವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಓಕೆ, ಅಪ್ ಟು 5 lakh ತನಕ ಲೋನ್ ಆಗುತ್ತೆ ಸರ್. ಇದು ಅಪ್ ಟು 5 lakh ವರೆಗೂ ಹೋಗುತ್ತೆ, 7.5 lakh ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರ್ತದೆ. ನಾನೇ ಸಂಚಾರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಅಂದ್ರೆ ಇನ್ನು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅಂತಿದ್ದಾರೆ. ನಿಮ್ಗೆ ಏನಾದ್ರೂ ಬೇಕಂದ್ರೆ ನೀವು ಇವ್ರನ್ನ ಕಾಲ್ ಮಾಡಬಹುದು. ಜನ ನನಗೆ i20 ಇಲೈಟ್ ಏನಾದ್ರು ಇದ್ರೆ ಹೇಳಿ ಸರ್ ಅಂತ ಹೇಳ್ತಾ ಇದ್ರಿ. ಇಲೈಟ್ ಆಕ್ಟಿವ್ ಇಂಥದ್ದು ಯಾವ್ದಾದ್ರು ಮಾಡೆಲ್ಸ್ ಇದ್ರಂತ. ಇಲ್ಲೊಂದು ಇಲೈಟ್ ಇದೆ i20 ಇಲೈಟ್, ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಬಂದ್ಬಿಟ್ಟು ಮೈಸೂರ್ ವೆಹಿಕಲ್ i20 ಇಲೈಟ್ ಆಸ್ಟ್ರಾ ವೇರಿಯಂಟ್ ಟಾಪ್ ಅಂಡ್ ಇದು. ಓಕೆ, ಟಾಪ್ ಅಂಡ್ ಯಾರೋ ಮೈಸೂರ್ ವೆಹಿಕಲ್ ಸರ್ಚ್ ಮಾಡ್ತಾ ಇದ್ದೀರಾ, ನಮ್ಮ ಶೋರೂಮ್ ಅಲ್ಲಿ ಒಂದು ಕಾರ್ ಅವೈಲಬಲ್ ಇದೆ. 18 ಮಾಡಲ್ ಸಿಂಗಲ್ ಓನರ್, ಓಡಿರೋದು ಸರ್ ಬರೀ 44,000 ಓಡಿಸಿದ್ದಾರೆ ಅಷ್ಟೇ. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಡೀಸೆಲ್ ವೇರಿಯಂಟ್. ಓಕೆ, ಟೈರ್ ಕಂಡೀಷನ್ ಎಲ್ಲ? ಟೈರ್ ಕಂಡೀಷನ್ ಎಲ್ಲ ನಿಮ್ಗೊಂದು 60% ಇದೆ ಸರ್. ಇದು ಓಕೆ, ವಿತ್ ಮ್ಯಾಗ್ ವೀಲ್ ಇರುತ್ತೆ, ವಿತ್ ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಎ ಬಿ ಎಸ್ ಇದೆ, ಅಲಾಯ್ ವೀಲ್ಸ್ ಇದೆ. ಓಕೆ, ಮತ್ತೆ ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ ಕಂಪ್ನಿದು, ಜಿ ಪಿ ಎಸ್ ನ್ಯಾವಿಗೇಷನ್ ಫುಲ್ಲಿ ಲೋಡೆಡ್ ಸರ್. ಓಕೆ, ವಿತ್ ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಅಲ್ಲಿ ಇದು ಮೌಂಟ್ ಕಂಟ್ರೋಲ್ ಕೂಡ ಇರುತ್ತೆ. ನೀವು ನೋಡಬಹುದು ಇಂಟೀರಿಯರ್ ತುಂಬಾ ಎಕ್ಸಲೆಂಟ್ ಇದೆ. ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಇದು? ಸರ್ ಇದು ಬರೀ 44,000 ಓಡಿದೆ ಸರ್. ಓಕೆ, ನಾನು ನೋಡ್ತಿರಂಗೆ ನಿಮ್ಮ ಹತ್ರ ಎಲ್ಲ ತುಂಬಾ ಕಡಿಮೆ ಓಡಿರುವಂತ ಕಾರ್ಗಳು ಇರೋದು, ಮತ್ತೆ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ ಇಂಥ ಕಾರ್ಗಳೆಲ್ಲ ನೋಡಿದ್ರೆ. ನೀವು ನೋಡಬಹುದು ತುಂಬಾ ಎಕ್ಸಲೆಂಟ್ ಆಗಿದೆ, ಇಂಟೀರಿಯರ್ ಆಗಿರ್ಬೋದು ಮತ್ತೆ ಎಕ್ಸ್ಟೀರಿಯರ್ ಆಗಿರ್ಬೋದು, ಯಾವ್ದೇ ರೀತಿ ಡೆಂಟ್ ಡಾಟ್ ಈ ತರ ಏನು ಕೂಡ ನೀವು ನೋಟಿಸ್ ಮಾಡಕ್ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಕ್ಯಾಮ್ರಾದಲ್ಲಿ, ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಏನ್ ಹೇಳ್ತಿದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 8,40,000 ಹೇಳಿದ್ದಾರೆ ಕಸ್ಟಮರು. ಓಕೆ, ನಿಮ್ ವ್ಯೂವರ್ಸ್ ಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಎಷ್ಟು ಬರ್ಬೋದು ಅಂದ್ರೆ? ಸರ್ ಮೈಲೇಜ್ ಬಂದ್ರೆ ನಿಮ್ಗೆ ಸಿಟಿ ಅಪ್ ಟು 16 ತನಕ ಬರುತ್ತೆ, ಲಾಂಗ್ ಹೋಗ್ತೀನಿ ಅಂದ್ರೆ ಅಪ್ ಟು 18 ತನಕ ಬರುತ್ತೆ ಸರ್ ಮೈಲೇಜ್. ಓಕೆ ಸರ್. ಸರ್ ಮತ್ತೆ ನಿಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು, ವಿಡಿಎ ವಿತ್ ಎ ಬಿ ಎಸ್ ವೇರಿಯಂಟ್ ಇದು. ಓಕೆ, ವಿತ್ ಎ ಬಿ ಎಸ್ ಬರುತ್ತೆ. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ನಿಮ್ಗೊಂದು 50% ಇದೆ ಸರ್. ಇದು 50% ಇದೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 52,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಓಕೆ, ವಿಡಿಎ ವೇರಿಯಂಟ್ ಆಗಿರುತ್ತೆ ಅಂದ್ರೆ ಮಿಡ್ ವೇರಿಯಂಟ್. ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ 4-door ಪವರ್ ವಿಂಡೋಸ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, ಆಮೇಲೆ ನಿಮ್ಗೆ ಎ ಸಿ ಬರುತ್ತೆ. ಓಕೆ, ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಸರ್ ಇದು ಮೈಲೇಜ್ ನಿಮ್ಗೆ ಮಾರುತಿಯಲ್ಲಿ ನಿಮ್ಗೆ ಸಿಟಿನೇ ಅಪ್ ಟು 18 ತನಕ ಬರುತ್ತೆ ಸರ್ ಇದು. ಓಕೆ, ಲಾಂಗ್ ಹೋಗ್ತೀನಿ ಅಂದ್ರೆ 2022 ಇದೆ ಸರ್. ಓಕೆ, ನೀವು ನೋಡ್ಬೋದು ಇಲ್ಲಿ ಇರುವಂತ ಪ್ರತಿಯೊಂದು ಕಾರ್ ಕೂಡ ಸ್ಕ್ರಾಚ್ ಫ್ರೀ ಆಗಿರುತ್ತೆ, ಅಂದ್ರೆ ಯಾವ್ದು ರೀತಿ ಸ್ಕ್ರಾಚಸ್ ಅಂತ ನಾನು ಆಗ್ಲಿಂದ ನೋಟ್ ಮಾಡಕ್ ಆಗ್ತಿಲ್ಲ. ಯಾವ್ದಾದ್ರು ಒಂದು ಕಾರ್ ಅಲ್ಲಾದ್ರೂ ಸ್ಕ್ರಾಚಸ್ ನ ನೋಡೋಣ ಅಂತ ಚೆಕ್ ಮಾಡ್ತಾ ಇದೀನಿ, ಬಟ್ ನನಗೆ ಸಿಗ್ತಿಲ್ಲ. ಏನ್ ಹೇಳ್ತಿದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 6,50,000 ಹೇಳಿದ್ದಾರೆ. ನಿಮ್ ವಿವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ ಸರ್. ಅಪ್ ಟು 4.5 lakh ತನಕ ಲೋನ್ ಆಗುತ್ತೆ. ಓಕೆ, 4.25 lakh ಲೋನ್ ಆಗುತ್ತೆ. ತುಂಬಾ ಜನ ಹೇಳ್ತಾ ಇರಿ ಸರ್ ಲೋನ್ ಎಷ್ಟಾಗುತ್ತೆ ಅಂತ, ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಲೋನ್ ಕೂಡ ನಾನು ಇನ್ಕ್ಲೂಡ್ ಮಾಡ್ತಾ ಇದೀನಿ ಕೆಲವೊಂದು ಕಾರ್ಗೆ. ನೀವೇನಾದ್ರು ಬೇಕಂದ್ರೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ನಾನು ನಿಮ್ಗೆ ಆವಾಗಲೇ ಒಂದು i20 ತೋರಿಸಿದೆ, ಇವ್ರ ಹತ್ರ ಇನ್ನೊಂದು i20 ಇದೆ, ಇದ್ರ ಬಗ್ಗೆ ಡೀಟೇಲ್ ಕೂಡ ಕಲೆ ಹಾಕೋಣ ಬನ್ನಿ ಸರ್. ಇದೆ ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 14 model ಸಿಂಗಲ್ ಓನರ್ ಇದು, 2014 ಸಿಂಗಲ್ ಓನರ್ ಆಸ್ಟಾ ವೇರಿಯಂಟ್ ಇದು, ಟಾಪ್ ಎಂಡ್ ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಓಕೆ, ಟೈರ್ ಕಂಡೀಷನ್ ಎಲ್ಲ ಸರ್? ಸರ್ ಟೈರ್ ಕಂಡೀಷನ್ 80% ಇದೆ ಸರ್ ನಿಮ್ಗೆ. ಓಕೆ, ವಿತ್ ಮ್ಯಾಗ್ ವೀಲ್ ಬರುತ್ತೆ, ಶೋರೂಮ್ ಅಲಾಯ್ ವೀಲ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯುಯರ್ ಏರ್ ಬ್ಯಾಗ್ ಇದೆ, ಎ ಬಿ ಎಸ್ ಇದೆ, ಕಂಪ್ನಿ ಅಲಾಯ್ ವೀಲ್ಸ್ ಇದೆ. ಓಕೆ, ಇದು ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 5,40,000 ಹೇಳಿದ್ದಾರೆ. ನಿಮ್ ವಿವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಸರ್ ಇದು ನಿಮ್ಗೆ ಅಪ್ ಟು 17-18 ಬರುತ್ತೆ ಸಿಟಿ. ಎಷ್ಟು? ಓಕೆ, ನೀವು ಲಾಂಗ್ ಹೋಗ್ತೀನಿ ಅಂದ್ರೆ ಒಂದು 20 ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಎಷ್ಟು ಓಡಿದೆ ಅಂದ್ರೆ ಸರ್ ಇದು? ಬರೀ 62,000 ಓಡಿದೆ ಸರ್ ಶೋರೂಮ್ ಮೇಂಟೆನೆನ್ಸ್. ನೀವು ನೋಡಬಹುದು ಇಂಟೀರಿಯರ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ, ಆಲ್ಫಾ ಪವರ್ ವಿಂಡೋ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಸ್ಟೇರಿಂಗ್ ಅಲ್ಲಿ ನಿಮ್ಗೆ ಮೌಂಟ್ ಕಂಟ್ರೋಲ್ಸ್ ಇರುತ್ತೆ, ಜೊತೆಗೆ ನೀವು ನೋಡಬಹುದು ಇಲ್ಲಿ ಸಿಸ್ಟಮ್ ಕೂಡ ಇರುತ್ತೆ, ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ. ನಿಮ್ಗೆ ಇಂಟೀರಿಯರ್ ಆ ರೀತಿ ಇರುತ್ತೆ ಫ್ರಂಟ್ ಅಲ್ಲಿ, ಮತ್ತೆ ನಿಮ್ಗೆ ರೇರ್ ಇಂಟೀರಿಯರ್ ಅಂತ ಹೇಳೋದಾದ್ರೆ ಸೀಟ್ ಕವರ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನೀವು ನೋಡಬಹುದು ಎಲ್ಲಾನು ಕೂಡ ರೆಡಿ ಟು ಡ್ರೈವ್ ಕಾರ್ಸ್ ಇರುತ್ತೆ. ಎಷ್ಟಂದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 5,40,000 ಹೇಳಿದ್ದಾರೆ, ನೆಗೋಷಿಯಬಲ್ ಸರ್. 5,40,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟೇವರೆಗೂ ಆಗ್ಬೋದು ಸರ್? ಅಪ್ ಟು 4 lakh ತನಕ ಲೋನ್ ಆಗುತ್ತೆ ಸರ್. ಅಪ್ ಟು 4 lakh ವರೆಗೂ ಲೋನ್ ಆಗುತ್ತೆ.
ಈಗಾಗಲೇ ಒಂದು ಡಿಸೈರ್ ತೋರಿಸಿದೆ, ಇವ್ರ ಹತ್ರ ಇನ್ನೊಂದು ಡಿಸೈರ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್? ಸರ್, ಇದು ಬಂದ್ಬಿಟ್ಟು 2016 ಮಾಡೆಲ್, ಸಿಂಗಲ್ ಓನರ್ ಇದು. ಓಕೆ, ಓಡಿರೋದು ಬರೀ 46,000 ಓಡಿದೆ, ಡೀಸೆಲ್ ವೇರಿಯಂಟ್ ಇದು. ಇದು ಕೂಡ ವಿಡಿಎ ವಿತ್ ಎಬಿಎಸ್ ವೇರಿಯಂಟ್ ಇದು. ಟೈರ್ ಕಂಡೀಷನ್ ಸರ್? ಸರ್, ಟೈರ್ ಕಂಡೀಷನ್ ನಿಮ್ಗೊಂದು 70% ಇದೆ ಸರ್. ಇದು 70% ಇದೆ. ಆಲ್ರೆಡಿ ಮೈಲೇಜ್ ನ ನಾವು ಆಲ್ರೆಡಿ ತಿಳಿಸ್ಕೊಟ್ಟಿದ್ವಿ, ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಇಂಟೀರಿಯರ್, ಇದು ಇಂಟೀರಿಯರ್ ಮಟ್ಟ ಹೋಗೋಣ, ಏನೇನಿದೆ ನೋಡ್ಕೊಂಡು ಬಿಡೋಣ ಸರ್. ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್, ಇದು ಬಂದ್ಬಿಟ್ಟು ಸೇಮ್ ಆಸ್ ನಾನು ಫಸ್ಟ್ ಕಾರ್ಡ್ ಏನ್ ಹೇಳಿದೆ, ನಿಮ್ಗೆ 4-door ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕವರ್ ಇದೆ, ಕಂಪನಿ ಸಿಸ್ಟಮ್ ಬರುತ್ತೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ, ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್, ಇದು 675,000 ಹೇಳಿದ್ದಾರೆ. ನಿಮ್ ವ್ಯೂವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಆಗುತ್ತೆ ಸರ್. ಅಪ್ ಟು 5 lakh ತನಕ ಲೋನ್ ಆಗುತ್ತೆ ಸರ್, ಪ್ರೊಫೈಲ್ ಎಲ್ಲ ಕರೆಕ್ಟ್ ಆಗಿದ್ರೆ. ಟ್ರೆಂಡ್ ಲೈನ್ ಆಪ್ಷನ್ ಅಲ್ಲಿ ಇದು ಪೆಟ್ರೋಲ್ ವೇರಿಯಂಟ್. ಇದು ಬಂದ್ಬಿಟ್ಟು 54,000 ಓಡಿದೆ ಸರ್. ಇದು ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಎಲ್ಲ ನಿಮ್ಗೊಂದು 60% ಇದೆ ಇದು. ಓಕೆ, K13 ಎಲ್ಲಿ ಸರ್ ಇದು? ಸರ್, ಇದು ಬಂದ್ಬಿಟ್ಟು ಹಾಸನ್ ಪಾಸಿಂಗ್, ಸಿಂಗಲ್ ಓನರ್. ಸಿಂಗಲ್ ಓನರ್, ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ ಗಾಡಿ. ಎಷ್ಟು ಓಡಿದೆ ಅಂದ್ರೆ? ಇದು 54,000 ಏನೋ ಓಡಿದೆ ಸರ್. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಮೈಲೇಜ್ ಎಲ್ಲ ಬಂದ್ರೆ ನಿಮ್ಗೆ ಸಿಟಿ ಅಪ್ ಟು ಒಂದು 15-16 ಬರುತ್ತೆ, ಲಾಂಗ್ ಹೋಗ್ತೀನಿ ಅಂದ್ರೆ ಒಂದು 18 ತನಕ ತಗೋಬಹುದು ಸರ್. ನೀವು ನೋಡ್ಬೋದು ಕಾರ್ ಎಕ್ಸಲೆಂಟ್ ಕಂಡೀಷನ್ ಇದೆ, ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ಇದು ಕೂಡ ಅಷ್ಟೇ ಸ್ಕ್ರಾಚ್ ಫ್ರೀ ಇರುತ್ತೆ. ಪ್ರತಿಯೊಂದು ಕಾರ್ ಹೀಗೆ ಹೇಳ್ತಾ ಇದೀನಿ ಅಂತ ಅನ್ಕೋಬಿಡಿ. ಸೊ ನೀವು ನೋಡ್ಬೋದು ಕಾರು ಅಷ್ಟು ನೀಟ್ ಕಂಡೀಷನ್ ಇದೆ, ನೀಟ್ ಕಂಡೀಷನ್ ಇರೋದ್ರಿಂದ ನಾನು ನಿಮ್ಗೆ ಅದನ್ನ ತಿಳಿಸ್ಕೊಡ್ತಾ ಇದೀನಿ. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದು? ಸರ್, ಇದು ಪ್ರೈಸ್ ಬಂದ್ಬಿಟ್ಟು 5,50,000 ಹೇಳಿದ್ದಾರೆ ಕಸ್ಟಮರ್. ನೆಗೋಷಿಯಬಲ್ ಆಗುತ್ತೆ ಸರ್, ಅಪ್ ಟು 4 lakh ತನಕ ಲೋನ್ ಆಗುತ್ತೆ. ಅಪ್ ಟು 4 lakh ವರೆಗೂ ಲೋನ್ ಆಗುತ್ತೆ ಸರ್. ಮತ್ತೆ ನಿಮ್ಮ ಹತ್ರ ಒಂದು XUV500 ಇದೆಯಲ್ಲ ಸರ್, ಮಹೇಂದ್ರ ಅವ್ರದ್ದು, ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್. ಸರ್, ಇದು ಬಂದ್ಬಿಟ್ಟು ನಿಮ್ಗೆ 2012 ಮಾಡೆಲ್ ಇದು, W8 ವೇರಿಯಂಟ್ ಇದು. ಓಕೆ, ನಿಮ್ಗೆ ಓಡಿರೋದು ಬರೀ 72,000 ಓಡಿದೆ, ಫ್ರೆಶ್ ಟೈರ್ಸ್ ಹಾಕ್ಸಿದ್ದಾರೆ ಸರ್. ಓಕೆ, ಎಲ್ಲ ಕಂಪ್ಲೀಟ್ ಶೋರ್ ಮೇಂಟೆನೆನ್ಸ್ ಇದೆ, ಜಿನಿಯನ್ ರೀಡಿಂಗ್ ಇದೆ, ಆಕ್ಸಿಡೆಂಟ್ ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿಟ್ಟಿದ್ದಾರೆ, ವೆಲ್ ಮೇಂಟೈನ್ಡ್ ವೆಹಿಕಲ್ ಸರ್ ಇದು. ಓಕೆ, ನೀವು ನೋಡ್ಬೋದು ಟೈರು ಎಷ್ಟು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಮತ್ತೆ ಮ್ಯಾಗ್ಲು ಕೂಡ ಇರುತ್ತೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಸರ್, ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ 8 airbags ಬರುತ್ತೆ ಇದು. ಓಕೆ, 8 airbags ಬರುತ್ತೆ. 8 airbags ಬರುತ್ತೆ, ನಿಮ್ಗೆ 4 power windows ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಅಂಡ್ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಇದೆ. ಎಸ್ ಸೀಟರ್ ಸರ್ ಇದು? ಸರ್, ಎಸ್ ಸೀಟರ್. ಸರ್, 7 seater ಸರ್. ಎಷ್ಟು ಓಡಿದೆ ಅಂದ್ರೆ ಇದು? ಓಡಿರೋದು ಬರೀ 72,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಸರ್ ಇದು. ಡೀಸೆಲ್ ಅಲ್ವಾ? ಹಿಸ್ಟ್ರಿ ಆಲ್ಸೋ ಅವೈಲೇಬಲ್. ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು 8,40,000 ಹೇಳಿದ್ದಾರೆ. ಓಕೆ, ನಿಮ್ ವ್ಯೂವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಲೋನ್ ಸರ್? 6 lakh ತನಕ ಲೋನ್ ಆಗುತ್ತೆ, 6 lakh ತನಕ ಲೋನ್ ಆಗುತ್ತೆ. ಓಕೆ, ಅಪ್ ಟು 6 lakh ವರೆಗೂ ಲೋನ್ ಆಗುತ್ತೆ. ಪ್ರೈಸ್ ಆಲ್ರೆಡಿ ಹೇಳಿದ್ದಾರೆ, ಸ್ಪೆಸಿಫಿಕೇಷನ್ ಕೂಡ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಬೇಕಾದ್ರೆ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಿಮ್ಮ ಹತ್ರ ಜೊತೆಗೆ ಒಂದು ಗ್ರ್ಯಾಂಡ್ i10 ಕೂಡ ಇದೆ, ಸೊ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್. ಇದು ಬಂದ್ಬಿಟ್ಟು ರೀಸೆಂಟ್ ಮಾಡೆಲ್ ಇದು, 18 ಮಾಡೆಲ್, ಸಿಂಗಲ್ ಓನರ್, K45 ರಿಜಿಸ್ಟ್ರೇಷನ್. ಸೊ ರಿಜಿಸ್ಟ್ರೇಷನ್, ಇದು ಬಂದ್ಬಿಟ್ಟು ಮ್ಯಾಗ್ನಾ ಆಪ್ಷನಲ್ ಅಂತ ವೇರಿಯಂಟ್ ಇದು. ಓಕೆ, ವಿತ್ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಇದು ಬಂದ್ಬಿಟ್ಟು ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. 18 model, ರೀಸೆಂಟ್ ಮಾಡಲ್ ಯಾರು ಹುಡುಕ್ತಾ ಇದೀರಾ, ನಮ್ಮ ಹತ್ರ ಒಂದು ಕಾರ್ ಅವೈಲೇಬಲ್ ಇದೆ. ಓಡಿರೋದು ಬರೀ 25,000, ಕಂಪ್ಲೀಟ್ ಇಲ್ಲಿ ತನಕ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಎಲ್ಲ ನಿಮ್ಗೊಂದು 60% ಇದೆ. ಇಲ್ಲಿ ನೋಡ್ಬೋದು ಟೈರ್ ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಈ ಕಾರ್ ಕೂಡ ಸ್ಕ್ರಾಚ್ ಫ್ರೀ ಮತ್ತೆ ಡೆಂಟ್ ಫ್ರೀ ಆಗಿರುತ್ತೆ. ಹೇಳೋದಕ್ಕೆ ನನಗೆ ನಗು ಬರುತ್ತೆ, ಯಾಕಂದ್ರೆ ಪ್ರತಿಯೊಂದು ಕಾರು ಕೂಡ ಆ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಕೆಲವೊಂದು ಶೋರೂಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಾರ್ಗಳು ತುಂಬಾ ಎಕ್ಸಲೆಂಟ್ ಆಗಿರುತ್ತೆ, ಕೆಲವೊಂದು ಕಾರ್ಗಳಲ್ಲಿ ಸ್ಕ್ರಾಚ್ ಇವೆಲ್ಲರೂ ಕೂಡ ಇರುತ್ತೆ. ಇಲ್ಲಿ ನೀವು ಅದನ್ನು ಕೂಡ ನೋಟಿಸ್ ಮಾಡಕ್ ಆಗುತ್ತಿಲ್ಲ. ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಏನ್ ಬರುತ್ತೆ ಸರ್ ಇಂಟೀರಿಯರ್ ಅಂತ? ಸರ್, ಇಂಟೀರಿಯರ್ ಬಂದ್ಬಿಟ್ಟು ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಅಂಡ್ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಸೀಟ್ ಕವರ್ಸ್ ಇದೆ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ವೆಹಿಕಲ್ ಇದು. ಓಕೆ, ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು? ಸರ್, ಇದು ನಿಮ್ಗೆ ಸಿಟಿ ಹೋಗ್ತೀನಿ ಅಂದ್ರೆ ಒಂದು 15-16 ಬರುತ್ತೆ, ಲಾಂಗ್ ಏನಾದ್ರೂ ನೀವು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಒಂದು 18 ತನಕ ಬರುತ್ತೆ ಸರ್. ಓಕೆ, ಎಷ್ಟು ಓಡಿದೆ ಅಂದ್ರೆ ಇದು? ಬರೀ 25,000. ಜಸ್ಟ್ 25,000, 25,000 ಕಿಲೋಮೀಟರ್ ಮಾತ್ರ ಓಡಿದೆ. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್? ಸರ್, ಇದು ಪ್ರೈಸ್ ಬಂದ್ಬಿಟ್ಟು 5,60,000 ಹೇಳಿದ್ದಾರೆ. ನಿಮ್ ವ್ಯೂವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಲೋನ್? ಲೋನ್ ಅಮೌಂಟ್ ಎಲ್ಲ ನಿಮ್ಗೆ ಅಪ್ ಟು 4 lakh ತನಕ ಲೋನ್ ಅವೈಲೇಬಲ್ ಆಗುತ್ತೆ. ಅಪ್ ಟು 4 lakh ವರೆಗೂ ಲೋನ್ ಆಗುತ್ತೆ. ಇವ್ರು ಹೇಳ್ತಿರೋ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು.
ಮತ್ತೆ ನಿಮ್ಮ ಹತ್ರ ಒಂದು K09 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ಮಾನ್ಸಾ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್. ಇದು ಬಂದ್ಬಿಟ್ಟು 2012 ಮಾಡೆಲ್ ಇದು, ಮೈಸೂರು ರಿಜಿಸ್ಟರ್ ಆಗಿದೆ, ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಓಡಿರೋದು ಬಂದ್ಬಿಟ್ಟು ಬರೀ 92,000 ಓಡಿದೆ, ಟಿಲ್ ಇಲ್ಲಿ ತನಕ ಶೋರ್ ಮೇಂಟೆನೆನ್ಸ್ ಆಗಿದೆ ಸರ್. ಓಕೆ, ಇದು ಬಂದು ಅವರ ಇಂಜಿನ್ ಅಲ್ವಾ ಸರ್? ಇದು ಕ್ವಾಡ್ರಾ ಜೆಟ್? ಹೌದು ಸರ್. ಓಕೆ, ಟೈರ್ ಕಂಡೀಷನ್ ಎಲ್ಲ ಸರ್? ಸರ್ ಟೈರ್ ಕಂಡೀಷನ್ ಎಲ್ಲ ನಿಮ್ಗೆ ಒಂದು 60% ಇದೆ. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ ಬರ್ತೀನಿ ಹೋಗ್ತೀನಿ ಅಂದ್ರೆ ನೀವು ನಿಮಗೆ 4-door ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ವಿತ್ ಬ್ಲೂಟೂತ್ ಆಪ್ಷನ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಶೋರೂಮ್ ಸೀಟ್ ಕವರ್ಸ್ ಇದೆ. ಎಷ್ಟು ಓಡಿದೆ ಅಂದ್ರೆ ಇದು? ಇದು ಬರೀ 92,000, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ ವಿತ್ ಆರ್ಮ್ ರೆಸ್ಟಿಂಗ್ ಎಲ್ಲ ಇರುತ್ತೆ ನಿಮಗೆ ಸೀಟಲ್ಲಿ, ನೀವು ನೋಡಬಹುದು. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋ ಸರ್ ಇದು? ಸರ್ ಇದು ನಿಮ್ಗೆ ಮೈಲೇಜ್ ಅಲ್ಲಿ ನಂಬರ್ 1 ಮೈಲೇಜ್, ನಿಮ್ಗೆ ಟಾಟಾದಲ್ಲಿ ಯಾವುದೇ ವೆಹಿಕಲ್ ತಗೊಳ್ಳಿ ನಂಬರ್ 1 ಮೈಲೇಜ್ ಇರುತ್ತೆ. ನಿಮ್ಗೆ ಸಿಟಿನೇ ನಿಮ್ಗೆ ಅಪ್ ಟು 20 ತನಕ ಬರುತ್ತೆ ಸರ್. ಇದು ಲಾಂಗ್ ಹೋಗ್ತೀನಿ ಅಂದ್ರೆ ಒಂದು 26 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಏನ್ ಹೇಳ್ತಾ ಇದ್ರೆ? ಪ್ರೈಸ್ ಬಂದ್ಬಿಟ್ಟು 2,85,000 ಹೇಳಿದ್ದಾರೆ ಕಸ್ಟಮರ್, ನೆಗೋಷಿಯಬಲ್ ಆಗುತ್ತೆ ಸರ್. 2,85,000 ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಬಂದ್ರೆ ಸರ್? ಸರ್ ಲೋನು ಇದಕ್ಕೆ ಮೋಸ್ಟ್ಲಿ ಡೌಟ್ ಇದು, ಟಾಟಾಗೆ ಮೋಸ್ಟ್ಲಿ ಲೋನ್ ಇಲ್ಲ ಸದ್ಯಕ್ಕೆ, ರೀಸೆಂಟ್ ಮಾಡಲು ಮಾತ್ರ 18 above ಮಾತ್ರ ಸಿಗುತ್ತೆ. ಹೌದು ಸರ್. ಓಕೆ, ನಿಮ್ಗೆ ಹಿಂದೆ ಒಂದು ವಿಡಿಯೋ ಆಗಿದೆ, ಒಬ್ರು ಸಬ್ಸ್ಕ್ರೈಬರ್ ಬಂದು ಹೋಂಡಾ ಸಿವಿಕ್ ಇದ್ರೆ ಹೇಳಿ ಸರ್ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದೆ. ಇವಾಗ ನನ್ನ ಕಣ್ ಮುಂದೆ ಒಂದು ಸಿವಿಕ್ ಇದೆ, ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಈ ಸಿವಿಕ್ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಬಂದ್ಬಿಟ್ಟು 10 model 11 ರಿಜಿಸ್ಟರ್ ಆಗಿದೆ. ಓಕೆ, 10-11 ರಿಜಿಸ್ಟ್ರೇಷನ್, 3 owners ಆಗಿದೆ, ಬರೀ 86,000 ಓಡಿದೆ ಸರ್. ಓಕೆ, K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ, 86,000 ಮಾತ್ರ ಓಡಿರೋದ? ಹೌದು ಸರ್. ಟೈರ್ ಕಂಡೀಷನ್ ಎಲ್ಲ ಸರ್? ಸರ್ ಟೈರ್ ಕಂಡೀಷನ್ ನಿಮಗೆ 80% ಇದೆ ಸರ್. 80% ಟೈರ್ ಕಂಡೀಷನ್ ಇದೆ ವಿತ್ ಮ್ಯಾಗ್ವೀಲ್ ಇರುತ್ತೆ, ನೀವು ನೋಡಬಹುದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಅಂಡ್ ನಿಮಗೆ ಕಂಪ್ನಿ ಸಿಸ್ಟಮ್ ವಿತ್ ಆಟೋಮೆಟಿಕ್ ಕಂಟ್ರೋಲ್ AC ಬರುತ್ತೆ ನಿಮಗೆ. ನೀವು ನೋಡಬಹುದು ಇದು ಹೋಂಡಾ ಸಿವಿಕ್ 1.8S IVTEC ಇರುತ್ತೆ. ಇಂಟೀರಿಯರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇಂಟೀರಿಯರ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಇದು ನಿಮಗೆ 4-door ಪವರ್ ವಿಂಡೋಸ್ ಇರುತ್ತೆ ಸರ್. ಓಕೆ, ಅಂಡ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ ವಿತ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ, ಅಂಡ್ ನಿಮಗೆ ವೆಹಿಕಲ್ ಮಾತ್ರ ಮಿಂಟ್ ಕಂಡೀಷನ್ ಇದೆ ಸರ್. ಪೆಟ್ರೋಲ್ ಅಲ್ವಾ ಇದು? ಪೆಟ್ರೋಲ್ ವೇರಿಯಂಟು. ಓಕೆ, ಯಾರು ಕಡಿಮೆ ಬಜೆಟಲ್ಲಿ ಸ್ಪೋರ್ಟ್ಸ್ ವೆಹಿಕಲ್ ಸರ್ಚ್ ಮಾಡ್ತಿದ್ದೀರಾ, ನಮ್ಮ ಕಾರ್ ಪ್ಲಾನೆಟ್ ಮೈಸೂರಲ್ಲಿ ಒಂದು ಒಳ್ಳೆ ವೆಲ್ ಕಂಡೀಷನ್ ಸಿವಿಕ್ ಇದೆ ಸರ್. ಎಷ್ಟು ಮೈಲೇಜ್ ಅಂದ್ರೆ ಇದು? ಇದು ನಿಮಗೆ ಅಪ್ ಟು ಸಿಟಿ ಒಂದು 14 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು, ಲಾಂಗ್ ಹೋಗ್ತೀನಿ ಅಂದ್ರೆ ಒಂದು 15-16 ಬರುತ್ತೆ ಸರ್. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 3,45,000 ಹೇಳಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಏನಾದ್ರೂ ಆಗುತ್ತೆ ಇದಕ್ಕೆ? ಲೋನು ಟ್ರೈ ಮಾಡ್ಬೋದು ಸರ್, ಒಂದು 2 lakh ತನಕ ಟ್ರೈ ಮಾಡ್ಬೋದು. ಓಕೆ, ಲೋನ್ ಅಪ್ ಟು 2 lakhs ವರೆಗೂ ಟ್ರೈ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ ಲೋನ್ ಅಪ್ರೂವ್ ಆಗುತ್ತೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಈ ಇವ್ರಿಗೆ ಕಾಲ್ ಮಾಡ್ಬೋದು. ಗೋಲ್ಡ್ ಇಸ್ ಗೋಲ್ಡ್ ಅಂತಾರೆ ಸರ್, ಅಂಥದ್ರಲ್ಲಿ ಎಸ್ಟಿಮು ಕೂಡ ಸೇರುತ್ತೆ. ನಿಮ್ಮ ಹತ್ರ ಅಂತ ಒಂದು ಎಸ್ಟಿಮ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಇದು ಬಂದ್ಬಿಟ್ಟು 2006 model ಇದು, ಓಕೆ, ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿರೋದು ನಿಮಗೆ ಇದು 75,000 ಸಮಥಿಂಗ್ ಏನೋ ಓಡಿದೆ. ಟೈರ್ ಕಂಡೀಷನ್ ಸರ್? ಟೈರ್ ಕಂಡೀಷನ್ ಎಲ್ಲ ನಿಮ್ಗೆ ಒಂದು 60% ಇದೆ ಸರ್. ಯಾವ ವೇರಿಯಂಟ್ ಸರ್ ಇದು? ಇದು VXI ವೇರಿಯಂಟ್, ಇದು ಮಿಡ್ ವೇರಿಯಂಟ್ ಬರುತ್ತೆ. ಓಕೆ, ನೀವು ನೋಡ್ಬೋದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅಂದ್ರೆ ರೀಪೇಂಟಿಂಗ್ ಆಗಿದೆ ಸರ್ ಇದು? ಸರ್ ಸಣ್ಣ ಪುಟ್ಟ ಟಚ್ಅಪ್ ಆಗಿರುತ್ತೆ, ಯಾಕಂದ್ರೆ ನಿಮ್ಗೆ FC ವೆಹಿಕಲ್ ನಿಮ್ಗೆ ಔಟ್ಲೈನ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ FC ಪಾಸ್ ಆಗೋದು. ಓಕೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ನಿಮ್ಗೆ ಟಚ್ಅಪ್ ಮಾಡಿಸಿದ್ರು ಸರ್. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ ಸರ್ ನಿಮಗೆ? ಸರ್ ಇದು ನಿಮ್ಗೆ 4-door ಪವರ್ ವಿಂಡೋಸ್ ಇದೆ, ಅಂಡ್ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇದೆ, ಶೋರೂಮ್ ಸೀಟ್ ಕವರ್ಸ್ ಇದೆ. ಓಕೆ, ಎಷ್ಟು ಓಡಿದೆ ಅಂದ್ರೆ ಇದು? ಇದು 75,000 ಏನೋ ಸಮಥಿಂಗ್ ಓಡಿದೆ. ಓಕೆ, 75,000 ಅಂದ್ರೆ 75,000 ಚಿಲ್ಲರೆ ಓಡಿದೆ ಗಾಡಿ ಇದು. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡುವ ಸರ್ ಇತರ? ಸರ್ ಮೈಲೇಜ್ ಅಂದ್ರೆ ನಿಮ್ಗೆ ಸಿಟಿನ ಒಂದು 14-15 ಬರುತ್ತೆ, ಲಾಂಗ್ ಹೋಗ್ತೀನಿ ಅಂದ್ರೆ ಒಂದು 18 ತನಕ ಬರುತ್ತೆ ಸರ್. ಓಕೆ, ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,50,000 ಹೇಳಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ನೆಗೋಷಿಯಬಲ್ ಇರುತ್ತೆ, ನೆಗೋಷಿಯಬಲ್ ಆಗುತ್ತೆ. ಫೋರ್ಡ್ ಐಕಾನ್ ಫ್ಲೇರ್ ಕೂಡ ನಿಮ್ಮ ಹತ್ರ ಇದೆ, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನಾನು ನೋಡ್ತಿರಂಗೆ ತುಂಬಾನೇ ಚೆನ್ನಾಗಿದೆ ಇದು. ಇಂಜಿನ್ ಎಲ್ಲ ತುಂಬಾನೇ ಸ್ಮೂತ್ ಆಗಿದೆ. ನಾನು ಯಾಕಂದ್ರೆ ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿ ಒಂದು ಟೆಸ್ಟ್ ರೈಡ್ ಕೂಡ ಹೋಗ್ಬಿಟ್ಟು ಬಂದೆ. ನನಗೆ ಈ ಎಸ್ಟಿಮು ಮತ್ತು ಫೋರ್ಡ್ ಐಕಾನ್ ಈ ಕಾರೆಲ್ಲ ನೋಡಿದಾಗ ಓಡಿಸ್ಬೇಕು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಸರ್ ಈ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ. ಸರ್ ಇದು ಬಂದ್ಬಿಟ್ಟು 2005 model ಸಿಂಗಲ್ ಓನರ್ ಇದು. ಓಕೆ, ಫ್ರೆಶ್ FC ಮಾಡಿಸಿದ್ದಾರೆ ಕಸ್ಟಮರ್, 1,09,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್, ಈಗ ರೀಸೆಂಟ್ ಆಗಿ ಹಾಕ್ಸಿರೋದು. ಓಕೆ, ನೀವು ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಷ್ಟು ಓಡಿದೆ ಸರ್ ಇದು? ಇದು 1,09,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ಸ್ ಬಂದ್ಬಿಟ್ಟು ನಿಮಗೆ 4-door ಪವರ್ ವಿಂಡೋಸ್ ಇದೆ, ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ AC ಸಿಸ್ಟಮ್, ಅಂಡ್ ನಿಮಗೆ ಶೋರೂಮ್ ಸೀಟ್ ಕವರ್ಸ್ ಇದೆ. ಓಕೆ, ನೀವು ನೋಡ್ಬೋದು ತುಂಬಾನೇ ಎಕ್ಸಲೆಂಟ್ ಆಗಿದೆ. ಏನ್ ಮೈಲೇಜ್ ಬರುತ್ತೆ ಸರ್ ಇವೆಲ್ಲ? ಸರ್ ಇದು ಬಂದ್ಬಿಟ್ಟು 1.3 flare ಅಂತ ಇದು. ನಿಮ್ಗೆ ಫೋರ್ಡ್ ಐಕಾನ್ ಅಲ್ಲಿ 1.3 flare ಬಿಟ್ರೆ ಇನ್ಯಾವುದು ಮೈಲೇಜ್ ಬರಲ್ಲ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಸಿಟಿ ಒಂದು 15-16 ಎಕ್ಸ್ಪೆಕ್ಟ್ ಮಾಡ್ಬೋದು.
ಲಾಂಗ್ ಹೋಗ್ತೀನಿ ಅಂದ್ರೆ 1820 ತನಕ ಬರುತ್ತೆ ಸರ್. ಡಿಪೆಂಡ್ ಅಪಾನ್ ಹೌ ಯು ಡ್ರೈವ್. ಏನ್ ಹೇಳ್ತಾ ಇದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 130,000 ಹೇಳಿದ್ದಾರೆ. ನಿಮ್ಗೆ ಆ ಪ್ರೈಸ್ ಅಲ್ಲಿ ನಿಮ್ಗೆ 800 ಕೂಡ ಸಿಗಲ್ಲ. ಅಂತದ್ರಲ್ಲಿ ನಿಮ್ಗೆ ಇದು ನಿಮ್ಗೆ ಪವರ್ ವಿಂಡೋಸ್ ಎಲ್ಲ ಸಿಗುತ್ತೆ. 130,000 ಕಸ್ಟಮರ್ ಪ್ರೈಸ್ ಮಾಡಿದ್ದಾರೆ. ನಿಮ್ ವ್ಯೂವರ್ಸ್ ಗೆ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಸಿಗೋಣ ಮುಂದೆ ನೋಡಿದ್ದೆ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.